ಹೃದಯವಂತರು ಇವರು ಹೃದಯವಂತರು ಮಾವ ನಿಮ್ಮ ಮನಸ್ಸಿನಾಗ ಏನಿದೆ ಅದನ್ನ ನೇರವಾಗಿ ಹೇಳಿ ಇದೇನು ಪ್ರತಾಪ ಹೆಂಗಂತೆ ನೀನು ನೀನೇ ನನ್ನ ಅಳಿಯ ಅಂತ ನಾನು ಯಾವತ್ತೋ ತೀರ್ಮಾನ ಮಾಡಿವನೇ ಅದನ್ನ ಬರೀ ಮಾತಲ್ಲಿ ಹೇಳಿದ್ರೆ ಸಾಲದು ಮಾವ ಇನ್ನೇನಯ್ಯ ಮಾಡಬೇಕು ಏನು ಕರ್ತಿಕ್ ನಾವು ಎಲ್ಲಾನು ಕಳ್ಕೊಂಡ್ಬಿಟ್ಟಿದೀವಣ್ಣ ಆದ್ರೆ ಅದರ ಬಗ್ಗೆ ಏನು ಯೋಚನೆ ಇಲ್ಲ ಈ ಕೆಲಸದ ಬದಲು ಬೇರೆ ಯಾವುದಾದರೂ ಕೆಲಸ ಮಾಡಬಹುದಾಗಿತ್ತಲ್ಲಣ್ಣ ನೀನು ಹೇಳ್ತಿರೋದು ನಿಜ ಕಾರ್ತಿಕ್ ನಾವು ಏನು ಕೆಲಸ ಬೇಕಾದರೂ ಮಾಡಬಹುದು ಎಲ್ಲಿ ಬೇಕಾದರೂ ಹೋಗಬಹುದು ಆದ್ರೆ ಎಲ್ಲೂ ಹೋಗಕಾಗಲ್ಲ ಏನು ಕೆಲಸನು ಮಾಡಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಯಾಕಣ್ಣ ಕಾರ್ತಿಕ್ ನಮ್ಮ ಸುತ್ತಲೂ 10 ಹಳ್ಳಿಗಳಲ್ಲಿ ಇವತ್ತಿಗೂ ನಮ್ಮನ್ನ ಕರೆಯೋದು ಸಿಂಹಾದ್ರಿ ಕುಟುಂಬದವರು ಅಂತ ನಾವು ಎಲ್ಲೇ ಹೋಗಿ ಏನೇ ಕೆಲಸ ಮಾಡಿದ್ರು ಅವರೆಲ್ಲರಿಗೂ ಗೊತ್ತಾಗುತ್ತೆ ನಮ್ಮ ಎರಡು ಕುಟುಂಬಗಳ ಮಧ್ಯೆ ಇರೋ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ದೊಡ್ಡದಾಗಿ ನಿಲ್ಲುತ್ತೆ ಆಗ ತಲೆಗೊಂದೊಂದು ಮಾತಾಡ್ಕೊತಾರೆ ನಮ್ಮ ತಂಗಿ ಗೌರಿ ಬಗ್ಗೆ ನೋಡು ಇವರ ತಂಗಿ ಮದುವೆ ಮಾಡ್ಕೊಂಡು ಹೋದ್ಲು ಇವರ ಹತ್ರ ಇದ್ದಿದ್ದ ಸಿರಿ ಸಂಪತ್ತನ್ನೆಲ್ಲ ತಗೊಂಡು ಹೊರಟೋದ್ಲು ಅಂತ ಮಾತಾಡ್ಕೊತಾರೆ ಆಗ ರಾಜೇಗೌಡರ ಮಾವಂಗೆ ಕೆಟ್ಟ ಹೆಸರು ಬರುತ್ತೆ ಅದರಿಂದ ನಮ್ಮ ಇಡೀ ಸಿಂಹಾದ್ರಿ ಕುಟುಂಬಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಜ್ಜಿಗೂ ಕೆಟ್ಟ ಹೆಸರು ಬರುತ್ತೆ ಅಣ್ಣ ಇದೆಲ್ಲ ನಿನ್ನ ಮಾತ್ರ ಹೇಗಣ್ಣ ಸಮಾಧಾನವಾಗಿ ಸಮಯೋಚಿತವಾಗಿ ಮಾತಾಡ್ತೀಯಾ ಇದೆಲ್ಲ ಹೇಗಣ್ಣ ಸಾಧ್ಯ ಪರಿಸ್ಥಿತಿ ಕಾರ್ತಿ ಪರಿಸ್ಥಿತಿ ಮನುಷ್ಯನ ಪರಿಪಕ್ವವಾಗಿ ಮಾಡಿಬಿಡುತ್ತೆ ಅಂತ ಹಿರಿಯರು ಹೇಳಿದ್ದಾರೆ ಬಾರೋ ಕೆಲಸ ಮಾಡೋಣ ನಾವು ತಗೊಳ್ಳೋ ಸಂಬಳಕ್ಕೆ ಮೈ ಬಗ್ಸಿ ಕೆಲಸ ಮಾಡೋಣ ಈ ಮಣ್ಣನ್ನ ನಮ್ಮದೋರು ಯಾರು ಮೋಸ ಹೋಗಿಲ್ಲ ಕಣೋ ಈ ಮಣ್ಣು ಯಾರಿಗೂ ಮೋಸ ಮಾಡಲ್ಲ ಬಾ ಕೆಲಸ ಮಾಡೋಣ ಎಲ್ಲ ಸರಿ ಹೋಗುತ್ತೆ ಯೋಚನೆ ಮಾಡಿ ರಾಮಣ್ಣ ಪರವಾಗಿಲ್ಲ ಅತ್ತೆವರ ಪರವಾಗಿಲ್ಲ ಕೂತ್ಕೊಳ್ಳಿ ಪರವಾಗಿಲ್ಲ ರ ಏನೋ ಬರಕ್ಕೆ ಹೇಳಿದ್ರಂತೆ ಹೌದು ಮದುವೆ ತಯಾರಿ ಎಲ್ಲ ಹೇಗ್ ನಡೆಯುತ್ತಿದೆ ಅದು ಅತ್ತೆವರ ನನ್ನ ಮಗಳನ್ನ ರಾಜು ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ ರಾಮಣ್ಣ यार मुंदे निंतकोंडु एन मातार्तिदिरि नीवु अवत्तु एल्लर मुंदे एनु अंत मात कोट्रि नीवु मर्तु बिट्रा कोट्ट मातिगे तप्पि नडिबारदु हौदु नानु मातु तप्पिदिनि अदक्के एन बेकादरू शिक्षे कोडि संतोषवागि अनुभविस्तीनि ನನ್ನ ಮಗಳು ಬದುಕು ಮಾತ್ರ
ಯಾವುದೇ ಕಾರಣಕ್ಕೂ ತಾಳ ತಪ್ಪಾರದು ಅತ್ತೆಯವರ. ಅದನ್ನು ನನ್ನ ಕಣ್ಣಿಂದ ನೋಡೋಕ್ಕಾಗಿಲ್ಲ. ಅಂದರೆ ಅತ್ತೆಯವರ, ನಾನೇನು ದೊಡ್ಡ ಶ್ರೀಮಂತ ಅಂತ ನಿಮ್ಮ ಹತ್ರ ಹೇಳ್ತಾ ಇಲ್ಲ. ನಮ್ಮ ಹತ್ರ ಏರು ಉಳ್ತಾವಲ್ಲ ಎತ್ತುಕೊಳ್ಳು, ಅವಕ್ಕೆ ಸಣ್ಣ ಕೊಟ್ಟಿಗೆ ಕಟ್ಸಿದ್ದೀನಿ ಸುಖವಾಗಿರಲಿ ಅಂತ. ನಮ್ಮ ಮನೆ ಕೈಯ ನಾಯಿಗೆ ಒಂದು ಚಿಕ್ಕ ಗೂಡು ಕಟ್ಸಿದ್ದೀನಿ ಸಂತೋಷವಾಗಿರಲಿ ಅಂತ. ಹಿಂಗಿರುವಾಗ ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ನನ್ನ ಮಗಳನ್ನ ಆ ರಾಜವನ್ನು ಕೊಟ್ಟರೆ ಹೆಂಗೆ ಬಾಳಿಸ್ತಾನೆ, ಹೆಂಗೆ ನೋಡ್ಕೋತಾನೆ? ನೀವೇ ಹೇಳಿ ರಾಮಣ್ಣ, ಅರ್ಥ ಆಗೋ ಹಾಗೆ ಹೇಳಿ. ಅತ್ತೆಯವರ, ಆ ರಾಜೀವ ಈಗ ಭಿಕಾರಿಯಾಗವನೆ. ಇರೋದಕ್ಕೆ ಮನೆ ಇಲ್ಲ, ತಿನ್ನೋದಕ್ಕೆ ಅನ್ನ ಇಲ್ಲ, ಉಳೋದಕ್ಕೆ ಭೂಮಿ ಇಲ್ಲ ಅಂತವನ ನಂಬಿ ನನ್ನ ಮಗಳನ್ನ ಹೆಂಗ್ ಕೊಡ್ಲಿ? ತನ್ನ ತಂಗಿ ಮೇಲಿನ ಪ್ರೀತಿಗೋಸ್ಕರ ತವ್ರ ಮನೆ ಹುಡುಗರೆ ಅಂತ ಇದ್ ಬದ್ದನ್ನೆಲ್ಲ ಕೊಟ್ಬಿಟ್ಟವನೆ. ಸಂತೋಷ ಪಡಿ ರಾಮಣ್ಣ, ಸಂತೋಷ ಪಡಿ. ತನ್ನ ಒಡ ಹುಟ್ಟಿದ್ದ ತಂಗಿಗೋಸ್ಕರ ತನ್ನ ಸರ್ವಸ್ವಾನೇ ಕೊಟ್ಟಿರೋ ರಾಜೀವ, ಇನ್ನು ಹೆಂಡತಿ ಬಂದ್ರೆ ಅವನ ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೋದು ಯೋಚನೆ ಮಾಡಿ. ಅಂಥ ಮನೆಗೆ ನಮ್ಮ ಉಷಾ ಹೋಗ್ಲಿಕ್ಕೆ ಪುಣ್ಯ ಮಾಡಿರ್ಬೇಕು. ಪುಣ್ಯ ಪ್ರೀತಿಯಿಂದ ಹೊಟ್ಟೆ ತುಂಬಲ್ಲ ಅತ್ತೆಯವರ. ಪ್ರೀತಿ ಇಲ್ಲದೆ ಬದುಕಕ್ಕಾಗಲ್ಲ ರಾಮಣ್ಣ. ಒಂದು ವೇಳೆ ಮದುವೆ ಆದ್ಮೇಲೆ ಹೀಗೇನಾದ್ರೂ ಆಗಿದ್ರೆ ಏನ್ ಮಾಡ್ತಿದ್ರಿ? ನೀವು ಹೇಳೋ ಮಾತು ನಂಗೆ ಅರ್ಥ ಆಗ್ತದೆ. ಆದರೆ ಅವಳು ಈಗಿರೋ ಪರಿಸ್ಥಿತಿ ನೀವು ನೋಡಿದ್ರೆ ಈ ಮಾತು ಹೇಳ್ತಿರಲಿಲ್ಲ. ಬನ್ನಿ ಬನ್ನಿ ನನ್ನ ಜೊತೆ. ನಮ್ಮ ಮನೇಲಿ ಕೂಲಿ ಮಾಡೋ ಆಳವನು ಇವನಿಗೆ ನನ್ನ ಮಗಳನ್ನ ಕೊಡ್ಲ? ಇಲ್ಲ ಅತ್ತೆಯವರ, ನನ್ನ ಮಗಳನ್ನ ಆಳ್ಬಾವಿ ಕಳ್ಬಿಡು ಅಂತ ಹೇಳಿ ನಿಮ್ಮ ಕಣ್ಣು ಮುಂದೆ ಕಳ್ಬಿಡ್ತೀನಿ. ಕ್ಷಮಿಸಿ ಅತ್ತೆಯವರ. ಅಜ್ಜಿ, ಯಾಕಜ್ಜಿ ಏನು ಮಾತಾಡ್ದೆ ಸುಮ್ಮನೆ ನಿಂತಿದ್ದೀರ? ಆಳು ಅರಸನಾದರೆ ಅವನ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ಬೋದಮ್ಮ. ಒಳ್ಳೆ ಅರಸ ಆಳಾಗೋದ್ರೆ ಅವನ ಬಗ್ಗೆ ಮಾತಾಡೋಕ್ಕೆ ಪದಗಳೇ ಇರಲ್ಲಮ್ಮ. ಬಾಯ್ಲೇ
ಯಜಮಾನ ಬಿಸಿಲಾಗ ಬಂದಾಗ ಹೋಗ ಒಂದು ಎಳ್ನೀರು ತಂದು ಕೊಡಬೇಕು ಅನ್ನೋಷ್ಟು ಜ್ಞಾನ ಇಲ್ಲಂಗ ಆಗೋಯ್ತು ಅಲ್ಲ ನಿನಗೆ. ಏಯ್ ಏನು ಮುಖ ನೋಡ್ತಿದ್ದೆ, ಹೋಗಿ ಎಳ್ನೀರು ತಂದು ಹೋಗು. ಮನೆಯಲ್ಲೆಲ್ಲರೂ ಚೆನ್ನಾಗಿದ್ದಾರ? ಮಗಳು ಚೆನ್ನಾಗಿ ಓದ್ತಿದ್ದಾಳ? ಓದ್ಸಿ. ನನಗೊಂದು ಮಾತು ಕೊಡ್ತೀಯಾ? ಏನು ಅದು? ನಾವು ಈ ಊರಲ್ಲಿ ಕೂಲಿನಲ್ಲಿ ಮಾಡೋದು ಬೇಡ ಅಣ್ಣ. ಬೇರೆ ಊರಾದರೂ ಪರವಾಗಿಲ್ಲ, ಕೂಲಿ ಮಾಡಿ ಸುಖವಾಗಿರೋಣ. ಇವ್ರ ಹತ್ರ ಕೂಲಿ ಮಾಡಿ ಸಂಬಳ ತಗೋಬೇಕಂದ್ರೆ ಹಿಂಸೆ ಅನ್ನಿಸ್ತಾ ಇದೆಯಣ್ಣ. ನೋಡು, ನಾವು ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ನೋಡಿದ್ರು ಆಡ್ಕೋತಾರೆ, ಸಿಂಹಾದ್ರಿ ಕುಟುಂಬದವರು ಕೆಲಸಕ್ಕೆ ಹೋಗ್ತಿದ್ರೆ ನೋಡು ಅಂತಾರೆ. ಮಾನ ತಾನೆ, ಹೋದರೆ ನಮ್ಮ ಮನೆಯಲ್ಲೇ ಹೋಗಲಿ ಬಿಡು. ಹಾಗಾದ್ರೆ ನೀನೇ ಸಂಬಳ ತಗೊಂಡು ಮನೆಗೆ ಬಾ, ನಾನು ಹೋಗ್ತೀನಿ. ಕಾರ್ತಿಕ್. ರಾಜಣ್ಣ. ರಾಜೀವ್.
ಲತಾ ಅವರಿಬ್ಬರನ್ನ ಪಕ್ಕಕ್ಕೆ ನಿಲ್ಲಿಸು. ಏನಿತ್ತು ಅಜ್ಜಿ? ತೆಗೆದು ನೋಡು.